ರಾಜ್ಯದಲ್ಲಿ ನಾಳೆ ಸಂಡೇ ಲಾಕ್ಡೌನ್ ಇಲ್ಲ, ಸಂಡೇ ಕರ್ಫ್ಯೂ ಇರುವುದಿಲ್ಲ, ನಾಳೆ ಕರ್ನಾಟಕ ಕಂಪ್ಲೀಟ್ ಲಾಕ್ಡೌನ್ ಆಗಲ್ಲ, ಭಾನುವಾರದ ಲಾಕ್ಡೌನ್ ಅನ್ನು ರಾಜ್ಯ ಸರ್ಕಾರ ತೆರವುಗೊಳಿಸಿದೆ, ಈ ಹಿಂದೆ ಇದ್ದ ಸಂಡೇ ಲಾಕ್ಡೌನ್ ಅನ್ನು ಸರ್ಕಾರ ತೆರವುಗೊಳಿಸಿದೆ, ನಾಳೆ ಎಂದಿನಂತೆ ಜನಜೀವನ ಇರುತ್ತೆ, ಯಾವುದೇ ರೀತಿಯಾದಂತ ಕರ್ಫ್ಯೂ ವಾತಾವರಣ ಇರುವುದಿಲ್ಲ, ಕಂಪ್ಲೀಟ್ ಆಗಿ ಅಂದ್ರೆ ಏನು ಲಾಕ್ಡೌನ್ ರೀತಿಯಲ್ಲಿ ಇರಬೇಕಾಗುತ್ತೆ, ಕರ್ಫ್ಯೂ ವಾತಾವರಣ ಇರುತ್ತೆ ಅನ್ನುವಂಥದ್ದನ್ನ ಸರ್ಕಾರ ಹೇಳಿತ್ತು, ಆ ಒಂದು ಆದೇಶವನ್ನ ಸರ್ಕಾರ ತೆರವುಗೊಳಿಸಿದೆ, ಆ ರೀತಿಯಾಗಿ ಯಾವುದೇ ಲಾಕ್ಡೌನ್ ಇರುವುದಿಲ್ಲ, ಕರ್ಫ್ಯೂ ವಾತಾವರಣ ಇರುವುದಿಲ್ಲ, ನಾಳೆ ಎಂದಿನಂತೆ ಜನಜೀವನ ಇರುತ್ತೆ, ಈ ಹಿಂದೆ ಇದ್ದಂತ ಸಂಡೇ ಲಾಕ್ಡೌನ್ ಅನ್ನು ಸರ್ಕಾರ ತೆರವುಗೊಳಿಸಿದೆ, ಎಲ್ಲ ರೀತಿಯಾದಂತ ವ್ಯಾಪಾರ ವಹಿವಾಟುಗಳು ಅಂದ್ರೆ ದಿನನಿತ್ಯ ಯಾವೆಲ್ಲ ವ್ಯಾಪಾರ ವಹಿವಾಟುಗಳಿಗೆ ಸರ್ಕಾರ ಪರ್ಮಿಷನ್ ಅನ್ನು ಕೊಟ್ಟಿದೆ ಅದೆಲ್ಲವೂ ಕೂಡ ನಾಳೆ ಇರಲಿದೆ, ನಾಳೆ ಎಂದಿನಂತೆ ಮದ್ಯ ಸಿಗುತ್ತೆ, ಮಾಂಸದಂಗಡಿಗಳು ಓಪನ್ ಇರುತ್ತೆ, ಸಂಡೇ ಕರ್ಫ್ಯೂ ಇದ್ದಂತ ಸಂದರ್ಭದಲ್ಲೂ ಕೂಡ ಮಾಂಸದಂಗಡಿಗಳು ಓಪನ್ ಇತ್ತು, ಸೋ ಅದೇ ರೀತಿಯಾಗಿ ಮಾಂಸದಂಗಡಿಗಳು ಓಪನ್ ಇರುತ್ತೆ, ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ ಸಂಚಾರ ಕೂಡ ಇರುತ್ತೆ, ಆಟೋ ಸೇವೆ ಕೂಡ ಲಭ್ಯವಿರುತ್ತೆ, ಓಲಾ ಉಬರ್ ಟ್ಯಾಕ್ಸಿ ಸೇರಿದಂತೆ ಖಾಸಗಿ ವಾಹನಗಳ ಸಂಚಾರವಿರುತ್ತೆ, ಸಂಡೇ ಲಾಕ್ಡೌನ್ ಅನ್ನು ತೆರವುಗೊಳಿಸಿ ಸರ್ಕಾರ ಪ್ರಕಟಣೆಯನ್ನ ಹೊರಡಿಸಿದೆ, ಇನ್ನು ಯಾವುದೇ ರೀತಿಯಾದಂತ ಸಂಡೇ ಲಾಕ್ಡೌನ್ ನಾಳೆ ಇರೋದಿಲ್ಲ, ರಾಜ್ಯದಲ್ಲಿ ನಾಳೆ ಸಂಡೇ ಲಾಕ್ಡೌನ್ ಇಲ್ಲ, ಎಂದಿನಂತೆ ಜನಜೀವನ ಇರಲಿದೆ, ಏನು ಕಳೆದ ವಾರ ಸಂಡೇ ಯಾವ ರೀತಿಯಾದಂತ ಒಂದು ವಾತಾವರಣವಿತ್ತು ಅಂತ ಒಂದು ಲಾಕ್ಡೌನ್ ಪರಿಸ್ಥಿತಿ ಅಥವಾ ಕರ್ಫ್ಯೂ ವಾತಾವರಣ ನಾಳೆ ಇರೋದಿಲ್ಲ, ನಾಳೆಯ ಒಂದು ಲಾಕ್ಡೌನ್ ಏನು ಸಂಡೇ ಲಾಕ್ಡೌನ್ ಅನ್ನು ಸರ್ಕಾರ ತೆರವುಗೊಳಿಸಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಶಿವಕುಮಾರ್, ಭಾನುವಾರದ ಲಾಕ್ಡೌನ್ ಅನ್ನು ರಾಜ್ಯ ಸರ್ಕಾರ ತೆರವುಗೊಳಿಸಿದೆ, ಇದರ ಏನು ಕಾರಣ, ಯಾಕೆ ಈ ನಿರ್ಧಾರವನ್ನು ತೆಗೆದುಕೊಂಡಿದೆ, ಇದು ಬರೀ ನಾಳೆಯ ಒಂದು ಸಂಡೇ ಲಾಕ್ಡೌನ್ ಇರುವುದಿಲ್ವಾ ಅಥವಾ ಇನ್ನು ಮುಂದೆ ಸಂಡೇ ಲಾಕ್ಡೌನ್ ಇರೋದೇ ಇಲ್ವಾ, ಹೇಗೆ ಅಂತ? ಯಾಕಂದ್ರೆ ಸಿಎಂ ಯಡಿಯೂರಪ್ಪನವರೇ ಮೊದಲು ಭಾನುವಾರ ಸಂಪೂರ್ಣವಾಗಿ ಕರ್ಫ್ಯೂ ಇರುತ್ತೆ, ಯಾವುದೇ ಕಾರಣಕ್ಕೂ ಕೂಡ ವಾಹನಗಳಾಗಲಿ ಜೊತೆಗೆ ಜನರ ಓಡಾಟ ಕೂಡ ಇರುವಂತಿಲ್ಲ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಘೋಷಣೆ ಮಾಡಿದ್ರು. ಸೊ ನಾಳೆ ಮೂವತ್ತೊಂದಕ್ಕೊಂದು ಭಾನುವಾರ ಏನು ಇದೆ ಅದನ್ನ ಸಂಪೂರ್ಣವಾಗಿ ನಾವು ತೆರವನ್ನ ಮಾಡಿದ್ದೇವೆ ಅನ್ನುವಂಥದ್ದನ್ನ ಈಗಷ್ಟೇ ಅವರು ಪ್ರಕಟಣೆಯನ್ನು ಅಂದ್ರೆ ವಾಹನಗಳ ಇಲ್ಲಿಯವರೆಗೆ ಯಾವ ರೀತಿಯಾಗಿ ದೈನಂದಿನ ಚಟುವಟಿಕೆಗಳು ನಡೀತಾ ಇತ್ತು ಅದೇ ರೀತಿಯಾಗಿ ನಾಳೆ ಕೂಡ ದೈನಂದಿನ ಚಟುವಟಿಕೆಗಳು ನಡೆಯುತ್ತೆ, ಮತ್ತೆ ವಾಹನಗಳ ಓಡಾಟ ಕೂಡ ನಾಳೆ ಯಾವುದೇ ರೀತಿಯಾದಂತ ಒಂದು ನಿರ್ಬಂಧ ಇರೋದಿಲ್ಲ. ಯಾಕಂದ್ರೆ ಈ ಸಿಎಂ ಅವರು ಏಕಾಏಕಿ ಈ ನಿರ್ಧಾರವನ್ನ ಯಾಕೆ ತೆಗೆದುಕೊಂಡ್ರು ಅನ್ನುವಂತ ಒಂದು ಉದ್ಭವ ಆಗುತ್ತೆ. ಯಾಕಂದ್ರೆ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಅವರು ಪದಗ್ರಹಣ ಕಾರ್ಯಕ್ರಮವನ್ನ ಇವತ್ತು ನಾಳೆ ಏನು ಮೇ 31ಕ್ಕೆ ಅವರು ಇಟ್ಟುಕೊಂಡಿದ್ರು, ಆಯೋಜನೆ ಮಾಡಿದ್ರು. ಈ ಒಂದು ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಪದಗ್ರಹಣ ಮಾಡಿದ್ರೆ ಅವ್ರಿಗೆ ಜ್ಯೋತಿಷ್ಯಗಳ ಪ್ರಕಾರ ಮುಂದೆ ಉನ್ನತ ಸ್ಥಾನಮಾನಕ್ಕೆ ಹೋಗ್ತಾರೆ ಅನ್ನುವಂತಹ ರೀತಿಯಲ್ಲಿ ಯಡಿಯೂರಪ್ಪನವರು ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ರು ಅನ್ನುವಂತಹ ಒಂದು ಮಾತುಗಳು ಕೂಡ ಇದೆ. ಈಗ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಜೂನ್ 7ರಂದು ಪದಗ್ರಹಣ ಕಾರ್ಯಕ್ರಮವನ್ನ ಈಗ ಇಟ್ಕೊಂಡಿದ್ದಾರೆ. ಸೊ ಹೀಗಾಗಿ ಒಂದು ಕರ್ಫ್ಯೂ ಅನ್ನ ಅಂದ್ರೆ ಭಾನುವಾರದ ಒಂದು ಲಾಕ್ಡೌನ್ ಅನ್ನ ತೆರವು ಮಾಡಿದ್ರ ಅನ್ನುವಂತಹ ಒಂದು ಪ್ರಶ್ನೆಗಳು ಕೂಡ ಉದ್ಭವ ಆಗುತ್ತೆ. ಆದ್ರೆ ಒಟ್ಟಾಗಿ ನಾಳೆ ನಾರ್ಮಲ್ ಆಗಿ ಅಂದ್ರೆ ಇಲ್ಲಿಯವರೆಗೆ ಯಾವ ರೀತಿಯಾಗಿ ಲಾಕ್ಡೌನ್ ಸಡಿಲ ಇದೆ ಅದೇ ರೀತಿಯಾಗಿ ನಾಳೆ ಕೂಡ ಲಾಕ್ಡೌನ್ ತೆರವಿರುತ್ತೆ. ಇಲ್ಲ ವಾಹನಗಳ ಓಡಾಟ ಇರಬಹುದು ಮತ್ತೆ ಜನಸಾಮಾನ್ಯರ ಓಡಾಟಕ್ಕೂ ಕೂಡ ಯಾವುದೇ ರೀತಿಯಾದಂತ ಒಂದು ತೊಂದರೆ ಇರೋದಿಲ್ಲ. ಜೊತೆಗೆ ಶಾಪ್ಸ್ ಇರ್ಬೋದು, ಅಂಗಡಿ ಮುಂಗಟ್ಟುಗಳು ಇರ್ಬೋದು, ಎಂದಿನಂತೆ ನಾಳೆ ಕೂಡ ಅವು ತೆರೆದಿರುತ್ತೆ. ಎಸ್ ಧನ್ಯವಾದ ಶಿವಕುಮಾರ್ ಮಾಹಿತಿಗಾಗಿ.